ಮತ್ತು ನೀವೇನಾದರೂ ತಪ್ಪು ತಿಳ್ಕೊಂಡ್ರಿ. ಮೋದಿ ಅಂದರೆ ಈ ವಿಷದ ಹಾವಿದ್ದಂಗೆ. ನೀವಂದ್ರೆ ಏ ಇದು ವಿಷ ಅದ ಇಲ್ಲ ನೋಡೋಣ, ಸ್ವಲ್ಪ ನೆಕ್ಕ ನೋಡೋಣ, ನೆಕ್ಕಕ್ಕೆ ಹೋಗಿರಿ. ನೆಕ್ಕರು ಸತ್ತ ಇಲ್ಲ, ಇದು ವಿಷ ಅದಾನೋ ಎಲ್ಲೋ ಮೋದಿ ಕೊಟ್ಟಣ, ಒಳ್ಳೆ ಮನುಷ್ಯನ ಪ್ರಧಾನ ಮಂತ್ರಿ, ನಾವು ಸ್ವಲ್ಪ ನೋಡೋಣ ನೆಕ್ ನೋಡೋಣ ಅಂತೇಳಿ ಆ ವಿಷವನ್ನ ನೆಕ್ ನೋಡಿದ್ರೆ ನೀವು ಮಲಗೇ ಬಿಡ್ತೀರಲ್ಲಿ. ಹಂಗೆ ನೀವು ಯಾವಾಗಲೂ ಕೂಡ ಚಿಂತೆ ಮಾಡಬೇಕು ಈಗ ದೇಶಕ್ಕಾಗಿ. ಆಯಿತು, ಒಂದು ಸಾರಿ ಎರಡು ಸಾರಿ ಹೋಯ್ತು, ಆದರೆ ಈಗ ಕರ್ನಾಟಕದಲ್ಲಿ ಮಾತ್ರ ನೀವು ಹೇಳಬೇಕು, ನಾವು ಕನ್ನಡಿಗರು, ನಾವು ಯಾರಿಗೂ ಬಗ್ಗದಿಲ್ಲ. ಅವರು ಅಹಮದಾಬಾದ್ಲಿಂದ ಬರಲಿ, ಗುಜರಾತ್ಲಿಂದ ಬರಲಿ, ಎಲ್ಲಿಂದ ಬರಲಿ, ಯಾವ ರೀತಿಯಾಗಿ ಗುಜರಾತ್ದಲ್ಲಿ ಅವರು ಪ್ರಚಾರ ಮಾಡಿದ್ರು, ನಾ ಮಣ್ಣಿನ ಮಗ ಅದಕ್ಕೆ ನನಗೆ ಓಟ್ ಕೊಡಿ ಅಂತೇಳಿ ಗುಜರಾತ್ನಲ್ಲಿ ಅಡ್ಡಾಡಿದ್ರು, 14 ಕಿಲೋಮೀಟರ್ ರೋಡ್ ಶೋ ಮಾಡಿದ್ರು. ಮತ್ತು ನಾವು ಕೂಡ ಕರ್ನಾಟಕದ ಮಣ್ಣಿನ ಮಕ್ಕಳು, ಮತ್ತು ನಮಗೂ ಅಷ್ಟೇ ಅಭಿಮಾನ ಅಲ್ಲ, ನಿನಗೆಷ್ಟು ನಿನ್ನ ಊರಿನ ಅಭಿಮಾನ ಇದೆ ಅಷ್ಟೇ ಅಭಿಮಾನ ನಮಗೂ ಕೂಡ ಕರ್ನಾಟಕದಿದೆ, ಕನ್ನಡ ಬಗ್ಗೆ ಇದೆ. ಅದಕ್ಕಾಗಿ ನಾವು ನಮ್ಮ ಸ್ವಾಭಿಮಾನವನ್ನ ಉಳಿಸ್ಕೊಳ್ಳೋಗೋಸ್ಕರ ಜಿ ಎಸ್ ಪಾಟೀಲ್ ಅವರಿಗೆ ಭಾರಿ ಬಹುಮತದಿಂದ ನಿವಾರಿಸ್ತೀವಿ.